ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಪಲ್ವಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ದಿನ ಸಿಂಪಲ್ಲಾಗಿ ಒಂದು ಖಾರ ಭಾತಾಗಲಿ ಒಂದು ಬೆಲ್ದನ್ನಾಗಲಿ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಕೂಡ ಫ್ರೆಂಡ್ಸ್ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿರೋ ಈ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ನಾನು ಯಾವುದೇ ಹೊಸ ವಿಡಿಯೋ ಕೊರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿರುತ್ತೆ ಕೂಡ ನಾನಿವಾಗ ಒಂದು ಆ ಕಪ್ಪಲ್ಲಿ ನಾನು ಎರಡು ಕಪ್ಪಷ್ಟು ಅಕ್ಕಿನ ಕ್ಲೀನಾಗೆ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಸೊಸಟಿ ಅಕ್ಕಿನ ಹಾಕ್ತಾ ಇದ್ದೀನಿ ಹಾಗೆ ಕುಕ್ಕರ್ ಪ್ಯಾನ್ಗೆ ಸೊಸಟಿ ಅಕ್ಕಿನ ನಾನು ಎರಡು ಸಲ ಮೂರು ಸಲ ವಾಶ್ ಮಾಡಿ ಹಾಕೋತಾ ಇದ್ದೀನಿ ಸೊಸಟಿಯಲ್ಲಿ ಮಾಡಿದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಬೆಲ್ದನ್ನಕ್ಕೂ ಕೂಡ ಹಾಗೆ ಅನ್ನಕ್ಕೂ ಕೂಡ ಮತ್ತು ನಾನು ಎರಡು ಲೋಟ ನೀರು ತೊಗೊಂಡಿದ್ದೆ ಆ ಲೋಟದಲ್ಲಿ ಐದು ಲೋಟ ನೀರು ಹಾಕೋತಾ ಇದ್ದೀನಿ ನಾನು ಆಲ್ರೆಡಿ ನೀರು ತೆಗೆದಿಟ್ಟಿದ್ದೆ ಆ ಲೋಟದಲ್ಲಿ ನಾನು ಎರಡೆರಡು ಲೋಟ ಅಕ್ಕಿ ತೊಗೊಂಡಿದ್ದೆ ಅದಕ್ಕೆ ಐದು ಲೋಟ ನೀರು ಇದ್ದೀನಿ ಇವಾಗ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕೋದ್ರಿಂದ ಕೂಡ ಚೆಂದ ಇರುತ್ತೆ ಬೆಲ್ಲನಕ್ಕೂ ಕೂಡ ಯಾಕೆಂದರೆ ಅನ್ನಕ್ಕೆ ರುಚಿ ಅಲ್ಲ ಇವಾಗ ಮುಚ್ಚಿ ಮೂರು ವಿಶಿಲ್ನ ಕೂಗಿಸ್ಕೊಳ್ಳೋಣ ಇವಾಗ ಕು ಮೂರು ವಿಶಿಲಾಗಿ ತಣ್ಣಗಾಗಿದೆ ನೋಡಿ ಎಲ್ಲ ಕೂಡ ಮಿದ್ಲಾಗಿದೆ ಅನ್ನ ತುಂಬ ಉದುರದಾಗಿರಬಾರ್ದು ಎಲ್ಲ ಮಿದ್ಲಾಗಿರಬೇಕು ಅನ್ನ ನೋಡಿ ಫ್ರೆಂಡ್ಸ್ ಅಲ್ಲಿ ಆಮೇಲೆ ನಾವು ಒಂದೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಲಾಸ್ಟಿಗೆ ಇವಾಗ ನಾನು ಬೆಲ್ಲದ ಮಾಡೋಕ್ಕೆ ಒಂದು ಕಪ್ಪಷ್ಟು ಬೆಲ್ಲ ತಗೊಂಡಿದ್ದೀನಿ ಹಾಗೆ ಕಾಯಿ ತುರಿನು ಕೂಡ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಒಂದು ಇಡೀ ಆಗುತ್ತೆ ನಾನಿವಾಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಆ ಪ್ಯಾನ್ಗೆ ಸೊ ಅನ್ನ ಇದ್ದೀನಿ ನಾನು ಎರಡು ಬಟ್ಲಷ್ಟು ಅನ್ನ ಹಾಕ್ಕೊಂಡಿದ್ದೀನಿ ನೋಡಿ ಅನ್ನ ಇದ್ದೀನಿ ನಾನು ಸ್ವಲ್ಪ ಅದನ್ನು ಬಾಡಿಸ್ಕೊಳ್ಳೋಣ ಸಾಕು ಏನಿಲ್ಲ ಅದು ತುಂಬಾ ಚೆನ್ನಾಗಾಗುತ್ತೆ ಮೆದ್ಲಾಗಿರಬೇಕು ಅನ್ನ ಆಗ ಚೆನ್ನಾಗಿರುತ್ತೆ ಇವಾಗ ನಾನು ನೋಡಿ ಆ ಒಂದು ಕಾಲು ಭಾಗಷ್ಟು ನೀರು ಹಾಕ್ಕೋತಾ ಇದ್ದೀನಿ ಸಾಕು ಒಂದು ಕಾಲು ಭಾಗಷ್ಟು ಏಕೆಂದರೆ ಬೆಲ್ಲ ಹಾಕಿದಾಗ ಅದು ಕೂಡ ಕರಗುತ್ತೆ ಅದಕ್ಕೋಸ್ಕರ ಅದು ಸ್ವಲ್ಪ ನೀರಾಗಿರಬೇಕು ಅಂತ ನಾನು ಸ್ವಲ್ಪ ನೀರು ಇದ್ದೀನಿ ಅಷ್ಟೇ ಇವಾಗ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಸಾಕು ನೀರಿಗೆ ಮತ್ತು ನಾನು ಇವಾಗ ಬೆಲ್ಲನೂ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಬೆಲ್ಲನೂ ಎಲ್ಲನೂ ಕೂಡ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಒಳ್ಳೆ ಮಿಕ್ಸ್ ಕೊಡಿ ಬೆಲ್ಲ ಪೂರ್ತಿ ಅಂತೆಲ್ಲ ಜಸ್ಟ್ ಮಿಕ್ಸ್ ಕೊಡಿ ಅದು ಬೆಲ್ಲ ಕೊರಗುತ್ತೆ ನೀವು ಬೆಲ್ಲದಲ್ಲಿ ಸ್ವಲ್ಪ ಕಲ್ಲಾಂಶ ಇದ್ದರೆ ಅದನ್ನು ಬೆಲ್ಲ ಕರಗಿಸಿ ಕೂಡ ನೀವು ಅದನ್ನು ಹಾಕೋಬೋದು ನಾನು ಜಸ್ಟ್ ಇದರಲ್ಲಿ ಬೆಲ್ಲ ಅಂಶ ಯಾವುದು ಕಲ್ಲಿನ ಅಂಶ ಮತ್ತು ಮಳ್ಳ ಇರೋದಿಲ್ಲ ಹಾಗೆ ನಾನು ಬೆಲ್ಲನ ಹಾಕೋತಾ ಇದ್ದೀನಿ ಒಂದು ಒಳ್ಳೆ ಮಿಕ್ಸ್ ಕೊಡಿ ಎರಡೇ ನಿಮಿಷ ಆಗೋಗ್ಬಿಡುತ್ತೆ ಇದ್ದರೆ ಜಾಸ್ತಿ ಹೊತ್ತು ಏನೂ ಇಲ್ಲ ಇವಾಗ ನಾನು ಕಾಯಿ ಹಾಕೋತಾ ಇದ್ದೀನಿ ಕಾಯಿನ ಕೂಡ ಉದುರಿಸ್ಕೊತಾ ಇದ್ದೀನಿ ಅದನ್ನು ಕೂಡ ಒಂದೊಳ್ಳೆ ಮಿಕ್ಸ್ ಕೊಡಿ ಬೇಗನೆ ಆಗೋಗುತ್ತೆ ಹಬ್ಬ ದಿನ ಆಗಲಿ ಇಲ್ಲ ಏನೋ ಫಂಕ್ಷನ್ ಆಗಲಿ ಮಾಡ್ಕೋಬೋದು ಇಲ್ಲ ದೇವ ಪ್ರಸಾದಕ್ಕೂ ಕೂಡ ಈ ಬೆಲ್ಲನ ಬೇಗ ಕ್ವಿಕ್ಕಾಗಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಮತ್ತು ನಾ ಹಬ್ಬಕ್ಕೂ ಕೂಡ ನೀವು ಒಂದು ಸಲ ಟ್ರೈ ಮಾಡು ಇಲ್ಲಾಂದರೆ ಟಿಫನ್ಗೂ ಕೂಡ ಮಾಡ್ಕೋಬೋದು ಇವಾಗ ಒಂದು ಮೂರು ಏಲಕ್ಕಿನ ಇದ್ದೀನಿ ಒಂದು ಒಳ್ಳೆ ಮಿಕ್ಸ್ ಕೊಡಿ ರೆಡಿ ಆಗುತ್ತೆ ಇವಾಗ ಇದು ರೆಡಿಯಾಗಿದೆ ರೆಡಿಯಾಗಿದೆ ನೋಡಿ ಇವಾಗ ಸರ್ವ್ ಮಾಡಿ ನಾನು ತೋರಿಸ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ಸರ್ವ್ ಮಾಡಿದ್ದೀನಿ ನಾನು ಇವಾಗ ಖಾರ ಪೊಂಗಲ್ನ ರೆಡಿ ಮಾಡ್ಕೊಳ್ಳೋಣ ಇವಾಗ ಖಾರ ಪೊಂಗಲ್ಗೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಮತ್ತು ಅದಕ್ಕೆ ಸ್ವಲ್ಪ ಅದು ಸ್ವಲ್ಪ ಕಾಯಿಲೆ ಎಣ್ಣೆ ಇವಾಗ ನಾನು ಕರ್ಬೇವಿನ ಸಾಪ್ ಹಾಕೋತಾ ಇದ್ದೀನಿ ಕರಿಬೇಣ್ ಸೊಪ್ಪು ಮತ್ತು ಸಾಸಿವೆ ಒಂದು ಟೀ ಸ್ಪೂನಷ್ಟು ಹಾಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆನೂ ಕೂಡ ಹಾಕೋತಾ ಇದ್ದೀನಿ ಹಾಗೆ ಕಾಳು ಮೆಣಸು ಕೂಡ ಎರಡು ಮೂರು ಹಾಕೋತಾ ಇದ್ದೀನಿ ನಾನು ಕಾಳು ಮೆಣಸು ಅದು ಪೆಪ್ಪರ್ ಪೌಡರ್ ಪೌಡ್ರ್ ಹಾಕೋದ್ರ ಬದಲು ಕಾಳು ಮೆಣಸನ್ನ ಹಾಕಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಕಡಲೆಬೇಳೆನ ಒಂದು ಹತ್ತು ಕಡಲೆಬೇಳೆ ಹಾಕೋತಾ ಇದ್ದೀನಿ ಅಷ್ಟೇ ಸ್ವಲ್ಪ ವಾಡ್ಸ್ಕೊಳ್ಳೋಣ ಅದು ಕಲರ್ ಚೇಂಜ್ ಆಗೋವ್ರಿಗೂ ಫ್ರೆಂಡ್ಸ್ ಇದ್ರ ಜೊತೆಗೆ ನೀವು ಎರಡು ಒಣಗಿರೋ ಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿನೂ ಕೂಡ ನೀವು ಆ್ಯಡ್ ಮಾಡ್ಕೋಬೋದು ಆ್ಯಡ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ಯಾಕೆ ಆ್ಯಡ್ ಮಾಡ್ತಿಲ್ಲ ಅಂದರೆ ನಮ್ಮ ಮನೇಲಿ ಒಬ್ಬರು ಪೇಷಂಟ್ ಇದ್ದಾರೆ ಅದಕ್ಕೋಸ್ಕರ ಆ್ಯಡ್ ಮಾಡಿ ನಿಮಗೆ ತೋರಿಸಿಲ್ಲ ನಮ್ಮ ಬೆಳ್ಳುಳ್ಳಿನೂ ಬೆಳ್ಳುಳ್ಳಿ ಮತ್ತು ಎರಡು ಒಣ್ಣು ಮೆಣ್ಸಿನ್ಕಾಯಿ ಹಾಕೊಳ್ಳಿ ತುಂಬನೇ ಟೇಸ್ಟಿಯಾಗಿ ಬರುತ್ತೆ ಮಾತ್ರ ಅದು ನಾನಿವಾಗ ಸ್ವಲ್ಪ ಅನ್ನ ಹಾಕೋತಾ ಇದ್ದೀನಿ ಒಂದು ಬಟ್ಲಷ್ಟು ಅನ್ನ ಹಾಕ್ಕೋತಾ ಇದ್ದೀನಿ ಚೆನ್ನಾಗಿ ಅನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ಳಿ ಈಗ ನಾನು ಆ್ಯಡ್ ಮಾಡಿಲ್ಲ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡಿ ಮತ್ತು ಸ್ವಲ್ಪ ಅರಿಶಿನ ಹಾಕೊಳ್ಳೋಣ ನಾವು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರ್ಶನ ಹಾಕ್ಕೊಳ್ಳಿ ಸಾಕು ಅರ್ಶನೂ ಕೂಡ ತುಂಬಾ ಒಳ್ಳೆಯದಲ್ಲ ದೇಹಕ್ಕೆ ಅದಕ್ಕೆ ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ಅಷ್ಟೇ ಇಲ್ಲಾಂದರೆ ಹಾಗೆ ಕೂಡ ನೀವು ಮಾಡ್ಕೋಬೋದು ಒಂದು ಒಳ್ಳೆಯ ಮಿಕ್ಸ್ ಕೊಡೋಣ ಅದು ತುಂಬನೇ ಚೆನ್ನಾಗಿರುತ್ತೆ ಮತ್ತು ಬೇಗನೂ ಕೂಡ ಅನ್ನ ಮಾಡಿ ಮಾಡಿಟ್ಕೊಂಬಿಟ್ರೆ ಖಾರ ಆಗಲಿ ಮತ್ತು ಸಿಹಿ ಸಿಹಿ ಅನ್ನ ಆಗಲಿ ಮಾಡ್ಕೊಬೋದು ಬೇಗನೆ ಕಿಕ್ಕೇ ಅದು ಸೊಸೈಟಿ ಅಕ್ಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೀವು ಬೇರೆ ಅಕ್ಕಿ ಇದ್ದರೂ ಕೂಡ ನೀವು ಮಾಡ್ಕೋಬೋದು ಮನೇಲಿ ಯಾವ ಅಕ್ಕಿ ಇದೆಯೋ ಅದರಲ್ಲಿ ನಾನು ಬಟ್ ಜಸ್ಟ್ ಸೊಸೈಟಿ ಅಕ್ಕಿಲ್ ಮಾಡ್ತಾಯಿದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ಮತ್ತು ನಾನಿವಾಗ ಕಾಲು ಭಾಗಷ್ಟು ಅಲ್ಲ ಒಂದು ಒಂದೆರಡು ಮೂರು ಟೀ ಸ್ಪೂನ್ ಅಷ್ಟಷ್ಟೇ ನೀರು ಹಾಕ್ಕೊಂಡಿರೋದು ನಾನು ಇದಕ್ಕೆ ಅದು ಕೂಡ ಸ್ವಲ್ಪ ತೆಳ್ಳಗಿಲ್ಲಿ ಅಂತ ಅದನ್ನು ಒಂದು ಎರಡು ನಿಮಿಷ ಮುಚ್ಚಿ ಇಡಬೇಕಿದ ಚೆನ್ನಾಗಿ ಒಂದು ಒಳ್ಳೆಯ ಮಿಕ್ಸ್ ಕೊಟ್ಟು ಒಂದು ಎರಡು ನಿಮಿಷ ಮುಚ್ಚಿಡೋಣ ಇದನ್ನ ತುಂಬಾ ಚೆನ್ನಾಗಿರುತ್ತೆ ನೀವು ನೋಡ್ಕೊಳ್ಳಿ ಸ್ವಲ್ಪ ಉಪ್ಪು ಕಡಿಮೆ ಆಗಿರೋದು ಉಪ್ಪು ಹಾಕೋಬೋದು ಎರಡು ನಿಮಿಷ ಮುಚ್ಚಿಡೋಣ ಇದನ್ನ ಸಾಕೋದು ಇವಾಗ ನೋಡಿ ರೆಡಿ ಆಗ್ತಾ ಇದೆ ಅದು ತುಂಬಾ ಟೇಸ್ಟಿಯಾಗಿರುತ್ತೆ ಮಾತ್ರ ಮತ್ತೆ ಇಲ್ಲ ನೋಡಿ ಎರಡು ನಿಮಿಷ ಮುಚ್ಚಿಟ್ಟಿದ್ದೆ ಇವಾಗ ಅದು ಕಡೆ ರೆಡಿಯಾಗಿದೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ನೀವು ಕೂಡ ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಹೇಳಿ ನೋಡೋದ್ರಲ್ಲ ಚೆನ್ನಾಗಿದೆ ಅಂತ ಇವಾಗ ಎರಡನ್ನೂ ಕೂಡ ಸರ್ವ್ ಮಾಡಿದ್ದೀನಿ ನೋಡಿ ಬೆಲ್ಲದನ್ನ ಹಾಗೆ ಖಾರ ಅನ್ನನ ತುಂಬಾ ಟೇಸ್ಟಿಯಾಗಿರುತ್ತೆ ಮಾತ್ರ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ನನ್ನ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಬೆಲ್ಲೈಕನ್ನು ಕ್ಲಿಕ್ ಮಾಡಿದರೆ ನನ್ನ ಯಾವುದೇ ಹೊಸ ವಿಡಿಯೋ ಹಾಕ್ಕೋರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಾಳೆ ಎಲ್ಲರಿಗೂ ಹ್ಯಾಪಿ ಯುಗಾದಿ ಯುಗಾದಿ ಹಬ್ಬದ ಆರ್ಥಿಕ ಶುಭ ಭಾಷೆಗಳು ಇನ್ ಅಡ್ವಾನ್ಸ್ ನಾಳೆನೂ ಕೂಡ ನಿಮಗೆ ಒಳ್ಳೆಯ ಒಂದು ರೆಸಿಪಿ ಹಾಕ್ತೀನಿ ಎಲ್ಲರಿಗೂ ಧನ್ಯವಾದಗಳು